ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಅವತ್ತು ನೀನು ಮನೆ ಬಿಟ್ಟು ಬರಬೇಕಾದ್ರೆ ಅಪ್ಪಾಜಿ ಕೃಪಾ ಕಟಾಕ್ಷದಿಂದ ಬಂದಿರೋದು ನನಗೆ ಯಾವುದು ಬೇಡ ಅಂತ ಹೇಳಿ ಅಕೌಂಟ್ನಲ್ಲಿರೋ ಅಮೌಂಟ್ನೆಲ್ಲ ಚೆಕ್ಕಲ್ಲಿ ಬರೆದು ಅಪ್ಪಾಜಿ ಕೊಟ್ಟು ಬಂದೆ ಅದೇ ಇವತ್ತು ಜೀವನ ಕಷ್ಟ ಆಗ್ತಿದೆ ಅಂತ ಅನ್ಸಿದ ತಕ್ಷಣ ಅಮ್ಮನ ಹತ್ರ ನಾಟಕ ಮಾಡಿ ಅದೇ ಅಪ್ಪಾಜಿ ದುಡ್ಡನ್ನ ಕಳ್ತನದಲ್ಲಿ ಅಮ್ಮನ ಹತ್ರ ತರಿಸ್ಕೊಂಡಿದ್ದೀಯ ಡ್ರಾಮಾದ ಏನಿದೋ ನಾಚಿಕೆ ಆಗಬೇಕು ನಿಮ್ಮಿಬ್ಬರಿಗೂ ನೀವಿಬ್ಬರು ಯಾವಾಗಲೂ ಸತ್ಯ ಧರ್ಮ ನ್ಯಾಯ ನೀತಿ ಆದರ್ಶ ಅಂತ ಲೆಕ್ಚರ್ ಕೊಡ್ತಿರ್ತೀರಿ ಆದರೆ ಮಾಡೋದು ಮಾತ್ರ ಇಂಥ ನೀಚ ಕೆಲಸ ಬರೀ ಬೂಟಾಟಿಕೆ ಮಾತುಗಳೇ ನಿಮ್ಮಿಬ್ಬರದು ಹೆಜ್ಜೆ ಹೆಜ್ಜೆಗೂ ಅಪ್ಪಾಜಿನ ದ್ವೇಷಿಸ್ತೀರಾ ನೀವು ಅದೇ ಉದ್ಧಾರ ಆಗೋದಕ್ಕೆ ಅಪ್ಪಾಜಿ ಭಿಕ್ಷೆನೇ ಬೇಕಾಗಿತ್ತು ನಿಮಗೆ ಅಮ್ಮ ಯಾಕೆ ಈ ಥರ ಮಾಡಿದ್ರು ಅಪ್ಪಾಜಿ ದುಡ್ಡನ್ನ ತನ್ನ ತವ್ರ ಮನೆಯಿಂದ ತಂದ ದುಡ್ಡು ಅಂತ ಸುಳ್ಳು ಹೇಳಬಾರ್ದಾಗಿತ್ತು ಪಾಪ ಅವರನ್ನೇನು ಅನ್ಬೇಡಿ ಏನೋ ನಿಮಗಳಿಗೆ ಸಹಾಯ ಆಗಲಿ ಅಂತ ಹಾಗೆ ಮಾಡಿದ್ದಾರೆ ನಾನು ನಮ್ಮಮ್ಮನ ಬೈತಾ ಇಲ್ಲ ಆದರೆ ಪಾಪ ಅನ್ಸುತ್ತೆ ಅವ್ರ ಬಗ್ಗೆ ನನಗೆ ಒಳ್ಳೇದಾಗಲಿ ಅಂತ ಹೇಳಿ ಅಪ್ಪಾಜಿಗೆ ಗೊತ್ತಿಲ್ಲದ ಹಾಗೆ ಅಪ್ಪಾಜಿಯ 120 ಕೋಟಿಯನ್ನು ನಮಗೆ ತಂದು ಕೊಟ್ಬಿಟ್ರು ಆದರೆ ಈಗ ಅಪ್ಪಾಜಿಗೆ ವಿಷಯ ಗೊತ್ತಾಗಿದೆ ನೀನು ಕಳ್ಳತನ ಮಾಡಿದೀಯ ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ ಅಪ್ಪಾಜಿ ಅಮ್ಮನ ಮೇಲೆ ಕೈ ಮಾಡಿದ್ದಾರೆ ಪಾಪ ಎಷ್ಟು ನೋವಾಗಿರಬೇಡ ಅವ್ರ ಮನಸ್ಸಿಗೆ ನನಗಂತೂ ತುಂಬ ಸಂಕಟ ಆಗ್ತಾ ಇದೆ ಸಮಾಧಾನ ಮಾಡ್ಕೊಳ್ಳಿ ಆಗಿದಾಗೋಯ್ತು ಈಗ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ ಇನ್ನೇನು ಮಾಡೋದಮ್ಮ ನಮ್ಮತ್ತೆ ತಂದು ಕೊಟ್ಟಿದ್ದಾರಲ್ಲ 120 ಕೋಟಿ ಅದನ್ನು ಮುಖ್ಯಮಂತ್ರಿಗಳ ಮನೆಗೆ ತೊಗೊಂಡು ಹೋಗಿ ವಾಪಸ್ ಕೊಟ್ಬಿಟ್ಟು ಬರ್ತೀವಿ ಅದನ್ಯಾಕೆ ಮುಖ್ಯಮಂತ್ರಿಗಳಿಗೆ ವಾಪಸ್ ಕೊಡೋಕೆ ಹೋಗ್ತೀರಾ ಅದನ್ನು ದೇವಾನಂದ್ ಅವರಮ್ಮ ಅವ್ರಿಗೆ ಪ್ರೀತಿಯಿಂದ ಕೊಟ್ಟಿರೋದು ಅಮ್ಮ ದೇವುಗೆ ಅವ್ರ ತಾಯಿ ಪ್ರೀತಿಯಿಂದ ಕೊಟ್ಟಿರೋದು ಇರಬಹುದು ಆದರೆ ಅದು ಮುಖ್ಯಮಂತ್ರಿಗಳು ಸಂಪಾದಿಸಿರೋ ಹಣ ಅಂತ ಕೃಷ್ಣಾನಂದ ಹೇಳಲಿಲ್ವಾ ಮುಖ್ಯಮಂತ್ರಿಗಳ ಮನೆಗೆ ನಾನು ನ್ಯಾಯ ಕೇಳೋಕೆ ಹೋದಾಗ ಏನು ಮಾಡಿದ್ರಮ್ಮ ನನ್ನ ಕತ್ತಿಡ್ದು ಆಚೆ ದಬ್ಬಿ ಅವಮಾನ ಮಾಡಿದ್ರು ಅಂಥವ್ರ ದುಡ್ಡು ನಮಗೆ ಬೇಕಾ ಎಷ್ಟಕ್ಕೂ ಈ 120 ಕೋಟಿ ಮುಖ್ಯಮಂತ್ರಿಗಳು ಸಂಪಾದನೆ ಮಾಡಿರೋದ ಅನ್ಯಾಯ ದುಡ್ಡಮ್ಮ ಇದು ಜನಸಾಮಾನ್ಯರಿಂದ ಸುಲಿಗೆ ಮಾಡಿರೋದು ಹ್ಞೂ ಜನಸಾಮಾನ್ಯರ ದುಡ್ಡು ಅಂದಮೇಲೆ ಅದರಲ್ಲಿ ನಮ್ಮ ಪಾಲು ಇರುತ್ತೆ ತಾನೇ ಈಗ ನೀನು ತಗೊಂಡು ಹೋಗಿ ಆ ದುಡ್ಡನ್ನು ಮುಖ್ಯಮಂತ್ರಿಗಳಿಗೆ ವಾಪಸ್ ಕೊಟ್ಟರೆ ಅವ್ರು ಅದನ್ನು ಎಲೆಕ್ಷನ್ಗೆ ಅಂತಲೋ ಅಥವಾ ಯಾವುದಾದ್ರೂ ಪಾರ್ಟಿಗೆ ಅಂತಲೋ ಖರ್ಚು ಮಾಡಿ ಹಾಳು ಮಾಡ್ತಾರೆ ಆದರೆ ನೀವು ಅದೇ ದುಡ್ಡಲ್ಲಿ ಚಾನೆಲ್ ಕೊಂಡ್ಕೊಂಡ್ರೆ 100 ಜನ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಕೊಡ್ತೀರಾ 4 ಒಳ್ಳೆ ಕೆಲಸ ಮಾಡ್ತೀರಾ ನನ್ನನ್ನು ಕೇಳೋದಾದರೆ ನೀವು ಈ ದುಡ್ಡನ್ನು ಮುಖ್ಯಮಂತ್ರಿಗಳಿಗೆ ವಾಪಸ್ ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಏನಮ್ಮ ಹೀಗೆ ಮಾತಾಡ್ತಾ ಇದೆಯಾ ನೀನು ಆ ಕೃಷ್ಣಾನಂದ ಮಾತಾಡಿದ್ದನ್ನು ಕೇಳಿಸ್ಕೊಳ್ಳಿಲ್ವ ನೀನು ಎಷ್ಟು ಚೀಪಾಗಿ ಮಾತಾಡಿದ್ರು ನಮ್ಮ ಬಗ್ಗೆ ನಾವು ವಿಜಯಘೋಷ ಚಾನೆಲ್ ಕೊಂಡ್ಕೊಳ್ಳೋದಕ್ಕೆ ಅವ್ರ ತಾಯಿ ತಲೆ ಕೆಡಿಸಿ ಮುಖ್ಯಮಂತ್ರಿಗಳ ಮನೆಯಿಂದ 120 ಕೋಟಿ ತರೋ ಹಾಗೆ ಮಾಡಿದ್ದೀವಿ ಅಂತ ಹೇಳಿದ್ರು ಟ್ರಿಕ್ ಮಾಡಿದ್ದೀವಿ ಅಂತ ಅವಮಾನ ಮಾಡಿದ್ರು ಕೃಷ್ಣಾನಂದ ಏನು ಹೇಳಿದ್ರಮ್ಮ ಇದು ನಮ್ಮ ತಂದೆ ಭಿಕ್ಷೆ ಅಂತ ಹೇಳಿದ್ರು ನಾವು ಈ ಹಣನ ಚಾನೆಲ್ ಕೊಂಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ಮುಖ್ಯಮಂತ್ರಿಗಳ ಮುಂದೆ ನಾವು ಭಿಕ್ಷೆಗೆ ಕೈ ಚಾಚಿದಾಗದಿಲ್ವಾ ಹೌದಮ್ಮ ನಿವೇದಿತಾ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ನಾವು ಅಮ್ಮ ಕೊಟ್ಟಿರೋ 120 ಕೋಟಿ ರೂಪಾಯಿಯನ್ನು ವಾಪಸ್ ಕೊಟ್ಟುಬಿಡೋದು ಒಳ್ಳೆಯದು ಇಲ್ಲಾಂದರೆ ಕೃಷ್ಣ ಹೇಳಿದ ಹಾಗೆ ನಾವು ನಿಜವಾಗ್ಲೂ ಬಾಯಲ್ಲಿ ಮಾತ್ರ ಆದರ್ಶ ಮಾತಾಡೋ ಒಳ್ಳೆ ವ್ಯಕ್ತಿತ್ವದವರಾಗ್ಬಿಡ್ತೀವಿ ಅದೆಲ್ಲ ಸರಿನಪ್ಪ ಆದರೆ ನೀವು ವಿಜಯಘೋಷ ಚಾನೆಲ್ ಕೊಂಡ್ಕೋತೀವಿ ಅಂತ ಆ ಶ್ರೀಧರ್ ದೀಕ್ಷಿತ್ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದುಬಿಟ್ಟಿದ್ದಿರಲ್ಲ ಈಗ ನೀವು ಈ ದುಡ್ಡನ್ನು ಮುಖ್ಯಮಂತ್ರಿಗಳಿಗೆ ವಾಪಸ್ ಕೊಡ್ತೀವಿ ಅಂತಂದರೆ ಚಾನೆಲ್ ಹೇಗೆ ಕೊಂಡ್ಕೋತೀರಾ
ಹೌದಮ್ಮ, ನೀವು ಹೇಳ್ತಾ ಇರೋದ್ರಲ್ಲಿ ನಿಜ ಇದೆ. ಈ ದುಡ್ಡು ವಾಪಸ್ ಕೊಟ್ಬಿಟ್ರೆ ನಾವು ಚಾನಲ್ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಲ್ಲಪ್ಪ, ಚಾನಲ್ ಶುರು ಮಾಡ್ತೀವಿ ಅಂತ ಇನ್ವಿಟೇಷನ್ ಕಾರ್ಡ್ಸ್ ಕೂಡ ಪ್ರಿಂಟ್ ಮಾಡಾಗಿದೆ. ಆನಂದ್ ರಾಜ್ ನಂದಿಪುರ್ ಅವರನ್ನ ಇನಾಗ್ರೇಟ್ ಮಾಡಬೇಕು ಅಂತಲೂ ಕರೆದು ಆಗಿದೆ. ಈಗ ಚಾನಲ್ ಕೊಂಡ್ಕೊಳ್ಳಲ್ಲ ಅಂತಂದರೆ ಅವಮಾನ ಆಗೋದಿಲ್ವಾ? ಅವಮಾನ ಆಗತ್ತಮ್ಮ. ಮುಖ್ಯಮಂತ್ರಿಗಳ ಅನ್ಯಾಯದ ದುಡ್ಡಿಂದ ನಾವು ಚಾನಲ್ ಕೊಂಡ್ಕೊಂಡು ನಮ್ಮ ಆತ್ಮಸಾಕ್ಷಿಗೆ, ನಾವು ನಂಬಿರೋ ತತ್ವಕ್ಕೆ ದ್ರೋಹ ಬಗೆದಕ್ಕಿಂತ ಚಾನಲ್ ಕೊಂಡ್ಕೊಳ್ಳದೇ ಇರೋದೇ ವಾಸಿ ಅಲ್ವಾ? ಅಲ್ಲ ಕಣೆ, ಚಾನಲ್ ಕೊಂಡ್ಕೊಂಡ ಮೇಲೆ ಅದು ಮುಖ್ಯಮಂತ್ರಿಗಳ ಅನ್ಯಾಯದ ದುಡ್ಡು ಅಂತ ಗೊತ್ತಾಗಿದ್ರೆ ಏನು ಮಾಡ್ತಿದ್ದೆ? ದೇವ್ರ ದಯೆ, ಮುಂಚೆನೇ ಗೊತ್ತಾಯ್ತಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು ನಾವು. ಮುಖ್ಯಮಂತ್ರಿಗಳ ಪಾಪದ ದುಡ್ಡಿನಲ್ಲಿ ನಾವು ಚಾನಲ್ ಕೊಂಡ್ಕೊಂಬಿಟ್ವಲ್ಲ ಅಂತ ಪ್ರತಿ ಕ್ಷಣ ನಮ್ಮ ಪಾಪ ಪ್ರಜ್ಞೆ ನಮ್ಮನ್ನು ಕಾಡ ತಪ್ತಲ್ಲ ಅಂತ ನಾವು ಖುಷಿ ಪಡ್ಬೇಕಮ್ಮ. ಅಲ್ವೇ, ಚಾನಲ್ ಕೊಂಡ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ಜೀವನಕ್ಕೆ ಏನು ಮಾಡ್ತೀರಾ? ಬದುಕು ಹೇಗೆ ಸಾಗಿಸ್ತೀರಾ? ಬದುಕಕ್ಕೆ ಹೆದರಬಾರ್ದಮ್ಮ. ಬದುಕು ನಮ್ಮನ್ನು ಹೇಗೋ ಬದುಕಿಸತ್ತೆ. ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಎಲ್ಲರೂ ಚಾನಲ್ ನಂಬಿಕೊಂಡೇ ಬದುಕ್ತಾ ಇದ್ದಾರಾ? ಇಲ್ಲ ಅಲ್ವಾ? ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಹಾಗೆ ನಾವು ಬೇರೆ ಯಾವ್ದಾರ ಕೆಲಸ ಹುಡುಕೋತೀವಿ. ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಿಂದ ನಮ್ಗೆ ಇಲ್ಲಿ ಕೆಲಸ ಸಿಗಲಿಲ್ಲ ಅಂದರೆ ನಾವು ಮುಂಚೆ ಅಂದ್ಕೊಂಡ ಹಾಗೆ ಮುಂಬೈಗೆ ಹೋಗ್ತೀವಿ, ಅಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಜೀವನನ ನಡೆಸ್ತೀವಿ. ಅಮ್ಮ, ನೀ ಯೋಚನೆ ಮಾಡಬೇಡ. ನಾವು ನಂಬಿರೋ ಸತ್ಯ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಆದರೂ ನನಗೆ ಯಾಕೋ ಸಮಾಧಾನ ಇಲ್ಲ ಕಣೆ. ನಿಮ್ಮ ಅಪ್ಪನ ಒಂದು ಮಾತು ಕೇಳಿದ್ರು ಒಳ್ಳೇದಲ್ವೇನೆ? ಅವ್ರು ಕೆಂಡವಾಡದಿಂದ ಬಂದುಬಿಡಲಿ, ಆಮೇಲೆ ನಿಧಾನವಾಗಿ ನಿರ್ಧಾರ ಮಾಡಿದ್ರಾಯ್ತು. ನಾ ಅಪ್ಪನಿಗೆ ಆಗಲೇ ಫೋನ್ ಮಾಡಿದ್ದೆ ಅಮ್ಮ, ಎಲ್ಲ ವಿಷಯನೂ ತಿಳಿಸಿದ್ದೀನಿ. ಅಪ್ಪ ಕೂಡ ನೀವು ಮುಖ್ಯಮಂತ್ರಿಗಳ ದುಡ್ಡನ್ನು ವಾಪಸ್ ಕೊಡೋದೇ ಒಳ್ಳೆಯದು ಅಂತ ಹೇಳಿದ್ರು. ದೇವು, ನಾಳೆನೇ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ದುಡ್ಡನ್ನು ವಾಪಸ್ ಕೊಟ್ಬಿಟ್ಟು ಬರೋಣ. ಸರಿ, ಆದರೆ ನನಗೆ ಬೇಜಾರಾಗ್ತಾ ಇರೋದು ಈ ವಿಷಯವನ್ನು ಆನಂದರಾಜ್ ನಂದಿಪುರ್ ಅವ್ರಿಗೆ ಹೇಗೆ ಹೇಳೋದು ಅಂತ. ಲಾಸ್ಟ್ ಟೈಮು ಕಾಮನ್ ಬಿಲ್ಲು ಚಾನಲ್ ಇನಾಗ್ರೇಷನನ್ನು ಆನಂದರಾಜ್ ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಅವ್ರನ್ನ ಇನ್ವೈಟ್ ಕೂಡ ಮಾಡಿಬಿಟ್ಟಿದ್ದೆ. ಆದರೆ ಕೊನೆ ಘಳಿಗೆಯಲ್ಲಿ ಅಪ್ಪಾಜಿ ಸುಶೀಲ್ ಕುಮಾರ್ ಬಿಂಗ ಅವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿಸ್ಬಿಟ್ರು. ಎಷ್ಟಂದರೂ ಅವ್ರ ದುಡ್ಡಿಂದ ಕೊಂಡ್ಕೊಂಡಿರೋ ಚಾನಲ್ ನಾನು ಅಸಹಾಯಕನಾಗ್ಬಿಟ್ಟಿದ್ದೆ. ಆನಂದರಾಜ್ ನಂದಿಪುರ್ ಅವ್ರಿಗೆ ಬೇಡ ಅಂತ ಹೇಳೋದಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ ನನಗೆ? ಈಗಲಾದರೂ ನಮ್ಮದೇ ಚಾನಲ್ ಶುರು ಮಾಡ್ತಾ ಇದ್ದೀವಿ, ಅವ್ರ ವಿಷಯದಲ್ಲಿ ನನ್ನಿಂದ ತಪ್ಪನ್ನು ತಿದ್ಕೋಬಹುದು. ನಮ್ಮ ಚಾನಲನ್ನು ಅವ್ರ ಕೈಯಲ್ಲಿ ಇನಾಗ್ರೇಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದರೆ ಈ ಥರ ಆಗ್ಬಿಡ್ತು. ಈಗ ಮತ್ತೆ ಅವ್ರ ಹತ್ರ ಹೋಗಿ ಈ ಥರ ಎಲ್ಲ ಆಗಿದೆ ಅಂತ ಹೇಗೆ ಹೇಳೋದು? ದೇವು, ನೀವು ಅಷ್ಟೊಂದು ಯೋಚನೆ ಮಾಡಬೇಡಿ. ಆನಂದರಾಜ್ ರಂದಿಪುರ್ ಅವ್ರಿಗೆ ನಮ್ಮ ಪರಿಸ್ಥಿತಿನ ವಿವರಿಸಿದ್ರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ ಅವರು. ಸರಿ, ಹಾಗಿದ್ರೆ ನಾಳೆನೇ ಹೋಗಿ ಅಪ್ಪಾಜಿ ದುಡ್ಡನ್ನು ವಾಪಸ್ ಕೊಟ್ಟು ಬಂದ್ಬಿಡೋಣ. ಅಲ್ಲ, ನೀವಿಬ್ಬರು ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬಹುದಿತ್ತೇನೋ. ಅಮ್ಮ, ನಾವು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀವಮ್ಮ. ನಿನ್ನ ಆತಂಕ ನನಗೆ ಅರ್ಥ ಆಗತ್ತೆ. ಯೋಚನೆ ಮಾಡಬೇಡ. ನಮ್ಮ ಈ ನಿರ್ಧಾರದ ಬಗ್ಗೆ ಮುಂದೆ ನಿಮಗೆ ಹೆಮ್ಮೆ ಅನಿಸುತ್ತೆ. ಅಪ್ಪ ಯಾವಾಗಲೂ ಒಂದು ವಚನ ಹೇಳ್ತಿದ್ರು, ನಿನಗೆ ನೆನಪಿದೆಯಾ? ಕರಿಯ ನಿತ್ತೊಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಹಿರಿಯಪ್ಪ ರಾಜ್ಯವಿತ್ತೊಡೆ ಒಲ್ಲೆ. ನಿಮ್ಮ ಶರಣರ ಸೂಳು ನುಡಿ ಒಂದು ಅರಗಳಿಕೆ ಇದ್ದೊಡೆ, ನಿನ್ನ ನಿತ್ಯ ಕಾಣ ರಾಮನಾಥ. ನಾವು ನಂಬಿರೋ ಸತ್ಯ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲಮ್ಮ.
ಅಣ್ಣ ಅತ್ತಿಗೆ ಇನ್ನು ಶಾಪಿಂಗ್ ಇಂದ ಬಂದಿಲ್ವಾ? ನಾನು ಆಫೀಸ್ ಇಂದ ಬೇಗನೆ ಬಂದೆ ಕಲ್ಯಾಣಿ. ಆದ್ರೆ ಅವಳು ನೀವು ಆಫೀಸ್ ಇಂದ ಲೇಟ್ ಆಗಿ ಬರ್ತೀರಿ ಅದಕ್ಕೆ ನಾನು ಶಾಪಿಂಗ್ ಮುಗಿಸೋದು ಲೇಟ್ ಆಗುತ್ತೆ ಅಂತಾಳೆ. ನಾನು ಎಷ್ಟಲ್ಲಿ ಹೇಳ್ತೀನಿ ಅವಳಿಗೆ, ನಾನು ಆಫೀಸ್ ಇಂದ ಬರೋದು ಲೇಟ್ ಆಗುತ್ತೆ, ನೀನು ಆಟೋಲಿ ಹೋಗು ಅಂತ ಕೇಳದೇ ಇಲ್ಲ, ಕಾರಲ್ಲೇ ಹೋಗ್ಬೇಕಂತೆ. ಹೊಸ್ತಲ್ವಾ, ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ, ಆಮೇಲೆ ನಿಧಾನ ಕಮ್ಮಿ ಆಗ್ಬಿಡುತ್ತೆ. ಚಂದ್ರಕಾಂತ, ಮಾಲತಿ ಕಾರ್ ಬಂದ್ಮೇಲೆ ತುಂಬ ಬದಲಾಯಿಸ್ಬಿಟ್ಟಿದ್ದಾಳೆ. ಮುಂಚೆ ನನಗೆ ತುಂಬ ಗೌರವ ಕೊಡೋವಳು, ಇವಾಗ ಎಲ್ಲ ಹೋಯ್ತು. ಯಾಕಪ್ಪ? ಮುಂಚೆ ಆದರೆ ಸಂಜೆ ಹೊತ್ತು ಹತ್ರ ಬಂದು ಮಾವ ಟೀ ಮಾಡ್ಕೊಡ್ಲಾ ಅಂತ ಕೇಳೋಳು. ಈಗೊಂದು ವಾರದಿಂದ ಯಾವುದೂ ಇಲ್ಲ, ಮನೇಲೇ ಇರಲ್ಲ, ಇದ್ದಾಗಲೂ ಕೇಳಲ್ಲ. ಮರ್ತು ಅಂತ ಜ್ಞಾಪಿಸಿದ್ರೆ ನನಗೆ ಬೇರೆ ಕೆಲಸ ಇದೆ ಅಂದ್ಬಿಡ್ತಾಳೆ. ಸ್ವಲ್ಪ ಹುಷಾರಾಗಿರೋ, ಇಲ್ದಿದ್ರೆ ಪಕ್ಕದ ಬೀದಿ ಸುಭದ್ರನ ಕತೆ ಆಗ್ಬಿಡುತ್ತೆ. ಮೊದಲು ಚೆನ್ನಾಗೇ ಇದ್ಲು ಸುಭದ್ರ, ಹಳ್ಳಿಯಿಂದ ಬಂದವಳು. ಅವಳ ಗಂಡ ನಾಗೇಂದ್ರನಿಗೆ ಕಾರ್ ಬಂತು ನೋಡೋ, ಆವಾಗಿಂದ ಶುರುವಾಯಿತು ಕೊಬ್ಬು ಈ ಸುಭದ್ರಿಗೆ. ಈಗ ಅವಳ ಗಂಡನಿಗೆ ಹೊಡಿತಾಳಂತೆ. ಸಂಜೆ 7 ಗಂಟೆ ಮೇಲೆ ಅವ್ರ ಮನೆ ಮುಂದೆ ವಾಕಿಂಗ್ ಹೋದರೆ ಕೇಳಿಸುತ್ತೆ, ಅವಳ ಗಂಡ ಕಿರ್ಚಾಡ್ತಿರೋದು, ಇವಳು ಕೂಗಾಡ್ತಿರೋದು. ಅಪ್ಪ ಏನಪ್ಪ ನೀವು ಹಾಗೆಲ್ಲ, ಇನ್ನೊಬ್ಬರ ಮನೇಲಿ ಪ್ರಾಬ್ಲಮ್ ಇದ್ದಾಗ ಹೋಗಿ ಕೇಳಿಸ್ಕೊಳ್ಳೋದು ಎಲ್ಲ ಮಾಡಬಾರ್ದು. ಅಯ್ಯ ನಾನೇನು ಮಾಡಲೆ, ನನಗೇನು ಎಂಟರ್ಟೈನ್ಮೆಂಟ್ ಬೇಡವಾ? ನೀವೆಲ್ಲ ಅದ್ಯಾವುದೋ ಅರ್ಥವಾಗದೇ ಇರೋ ಪ್ರೋಗ್ರಾಮ್ನ ಟಿ ವಿಲಿ ನೋಡ್ತಾ ಇರ್ತೀರ, ಅದಕ್ಕೆ ಅವ್ರ ಮನೆ ಮುಂದೆ ಬೀದಿಲಿ ನಿಂತ್ಕೊಂಡು ನಾನು ಕೇಳಿಸ್ಕೊತಾ ಇರ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಂಟರ್ಟೈನ್ಮೆಂಟು. ಇರಿ, ದಿನಾಲು ಹೋಗಿ ಅವ್ರು ಜಗಳ ಕೇಳಿಸ್ಕೋತೀರಾ? ಆ ಸುಭದ್ರ ಅವ್ರಿಗೆ ಹೇಳ್ತೀನಿ ನಿಮ್ಮ ಬಗ್ಗೆ, ನಿಮಗೂ ನಾ ಕಿಕ್ತಾರೆ, ಅವರೇನು ನಿಮ್ಗೆ ಸರಿಯಾದ ಮದ್ದು. ಹೇಳ್ಕೊ ಹೋಗು, ನಾನು ವಾಕಿಂಗ್ ಹೋಗ್ತೀನಿ. ಏನಕ್ಕ ಪ್ರಶಾಂತ್ ಅವ್ರು ಪೂಜೆಗೆ ಬರ್ತಾ ಇದಾರಂತ? ಗೊತ್ತಿಲ್ಲ ಕಣೋ, ಕಾಲೇಜಲ್ಲಿ ಪರ್ಮಿಷನ್ ಕೇಳಿದ್ದೀನಿ, ಕೊಟ್ಟರೆ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ವಿಚಾರ ಕೇಳಬೇಕಾಗಿತ್ತು, ನೀವು ಬರೀ ಕಲ್ಯಾಣಿಗೆ ಮಾತ್ರ ಹೇಳ್ಬಿಟ್ರ, ಮಂಗಳತ್ತೆಯವ್ರಿಗೂ ಬರಕ್ಕೆ ಹೇಳಬೇಕಾಗಿತ್ತು. ನಾನು ಫೋನ್ ಮಾಡಿ ಕರೆದಿದ್ದೀನೋ, ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಶಶಿ, ಬೆಳಗ್ಗೆ ಅತ್ತಿಗೆ ಗ್ರಂಥಿಗೆ ಅಂಗಡಿಯಿಂದ ಏನೇನೋ ಬೇಕು ಅಂತ ಸಾಮಾನು ಲಿಸ್ಟ್ ಹಾಕೊಟ್ಟಿದ್ರಲ್ಲ, ಎಲ್ಲ ತಂದ್ಯಾ? ಓ, ಅದು ಆಗಲೇ ತಂದಿದ್ದೀನಿ, ಅವ್ರ ರೂಮಲ್ಲೇ ಇಟ್ಟಿದ್ದೀನಿ. ಅಲ್ಲ, ಮಾಲತಿ ಬಂದ್ಲು ನೋಡು. ಏನಕ್ಕೆ ಇಷ್ಟೊಂದು ಶಾಪಿಂಗ್ ಮಾಡಿಬಿಟ್ಟಿದ್ದೀರಾ? ಹ್ಞೂ, ಮತ್ತೆ ನನ್ನ ಫ್ರೆಂಡ್ಸು, ಇವ್ರ ಕೊಲೀಗ್ಸು ಎಲ್ಲ ಬರ್ತಾ ಇದ್ದಾರೆ ಪೂಜೆಗೆ, ಶಾಪಿಂಗ್ ಜೋರೇ ಇರಬೇಕು. ಜವಳಿ ಅಂಗಡಿಗೆ ಹೋಗಿದ್ದೆ, ಹಾಗೆ ಸೀರೆ ಬಟ್ಟೆ ಎಲ್ಲ ಕೊಂಡ್ಕೊಂಬಂದೆ. ಮಾಲತಿ, ಮನೇಲಿ ಪೂಜೆ ಅಂದಮೇಲೆ ಎಲ್ಲರಿಗೂ ತೊಗೊಂಬರ್ಬಾರ್ದಾಯ್ತಾ? ಹಲೋ ಮಿಸ್ಟರ್ ಚಂದ್ರಕಾಂತ್, ದಿ ಗ್ರೇಟ್ ಸೈಂಟಿಸ್ಟ್, ನನಗೂ ಅಲ್ಪ ಸ್ವಲ್ಪ ಬುದ್ಧಿ ಇದೆ, ನಾನು ಎಲ್ಲರಿಗೂ ತೊಗೊಂಡ್ಬಂದಿದ್ದೀನಿ. ಕ್ಷಮಿಸಿ ಮಾಲತಿ ಅವರೇ, ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೆ. ಹೇಳಿ ನೋಡೋಣ ಏನೇನು ಶಾಪಿಂಗ್ ಮಾಡಿದ್ಯಾ ಅಂತ. ಕಲ್ಯಾಣಿ ಚಾಪೆ ಹಸು. ನಿಮ್ಮ ಜವಳಿ ವಿಚಾರಕ್ಕೆ ನಾನು ಬರೋದಿಲ್ಲಪ್ಪ, ನನಗೆ ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕು, ಒಳಗೆ ಹೋಗ್ತೀನಿ ನಾನು. ಅದಕ್ಕೆ ಇದು ನಿಮಗೆ. ನಿಮ್ಗೆ ಈ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಿಮ್ಮ ಹತ್ರ ಈ ಥರ ಸೀರೆ ಇರಲಿಲ್ಲ ಅಲ್ವಾ? ಈ ಕಲರ್ ಯಾವುದೂ ಇರಲಿಲ್ಲ, ಚೆನ್ನಾಗಿದೆ ಮಾಲತಿ. ಸದ್ಯ ನೀವು ಇದನ್ನು ಇಷ್ಟಪಡ್ತೀರೋ ಇಲ್ವೋ ಅಂದ್ಕೊಂಡಿದ್ದೆ, ಇಷ್ಟಪಟ್ರಲ್ಲ. ಕಲ್ಯಾಣಿ ಇದು ನಿಮಗೆ ತುಂಬ ಚೆನ್ನಾಗಿದೆ. ಅದಕ್ಕೆ ಥ್ಯಾಂಕ್ಸ್. ನೋಡು ಇದು ಶಮ್ಮಿಗೆ. ಓ, ಇದು ತುಂಬ ಚೆನ್ನಾಗಿದೆ. ಅದಕ್ಕೆ ಈ ಥರ ಮೆಟೀರಿಯಲ್ ಸೀರೆ ಎಲ್ಲ ಇಲ್ಲ ಎಷ್ಟೋ. ಅದಕ್ಕೆ ದೇವಸಾಗರದ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಹೇಳೋದು 1000 1200 ಅಂತೆಲ್ಲ ಹೇಳ್ತಾರೆ, ಚೌಕಾಸಿ ಮಾಡಿದ್ಮೇಲೆ 800 800 ಕೊಟ್ಟೆ ಒಂದೊಂದಕ್ಕೆ. ಎಲ್ಲಿ? ಮಾರ್ಕೆಟ್ ಹತ್ರ, ಅದೇ ಹೋಲ್ಸೇಲ್ ಗಾರ್ಮೆಂಟ್ಸ್ದು ಸ್ಟ್ರೀಟ್ ಇದೆಯಲ್ಲ, ಅಲ್ಲಿ ತೊಗೊಂಡೆ. ಇದೇನು ಮಾಲತಿ, ಕಾಟನ್ ಸೀರೆಗಳು ತಂದುಬಿಟ್ಟಿದ್ಯಾ? ನಿಮಗೆ ಅಂತಾನೆ ತಂದೆ. ಅದಕ್ಕೆ ಅಲ್ಲಿ ಸೇಲ್ ನಡೀತಾ ಇತ್ತು, ಒಂದು ತೊಗೊಂಡ್ರೆ ಒಂದು ಫ್ರೀ. ನೀವು ಈ ಥರದ್ದೇ ಅಲ್ವಾ ಉಡೋದು? ಹ್ಞೂ. ನಮ್ಮ ಮಹಿಳಾ ಮಂಡಳಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅದಕ್ಕೆ. ಏನು ರೀ, ನಿಮ್ಮ ಮನೇನಲ್ಲಿ ಅಷ್ಟೊಂದು ಬಡತನಾನ? ಶಾಂಭವಿಯವರು ಯಾವಾಗಲೂ ಅದೇ ಹಳೆ 4-5 ಸೀರೆನೇ ಉಡ್ತಾ ಇರ್ತಾರೆ, ಒಂದೆರಡಂತೂ ಹೊರದೋಗಿದೆ, ಡಾರ್ನ್ ಮಾಡಿಸಿ ಉಟ್ಕೋತಾ ಇರ್ತಾರೆ. ಗೌರ್ಮೆಂಟ್ ಟೀಚರ್ ಅಂದಮೇಲೆ ಒಂದೆರಡು ಹೊಸ ಸೀರೆ ತೊಗೋಬಾರ್ದ ಅಂತ.
ಅಲ್ಲಿ ಸೀರೆ ನೋಡಿದ ತಕ್ಷಣ ನಂಗೆ ಅದೇ ಜ್ಞಾಪಕಕ್ಕೆ ಬಂತು. ಅದಕ್ಕೆ ನಿಮಗೋಸ್ಕರ ನಾನೇ ಸೀರೆ ತಂದ್ಬಿಟ್ಟೆ. ಅತ್ತಿಗೆ ನಿಮಗೆ ಸೀರೆಗಳು ತಗೊಳ್ಳಿಲ್ವಾ? ತಗೊಂಡು ಬಂದಿದ್ದೀನಿ. ಅತ್ತಿಗೆ ಈ ಸೀರೆ ಹೇಗಿದೆ? ಆ್ಯಕ್ಚುಲಿ ನಾನು ಅಭಿಸಾರಿಕ ಸ್ಯಾರಿ ಪ್ಯಾರಡೈಸಿಂದ ತಗೊಂಡೆ. ನನಗೆ ಈ ಮಾರ್ಕೆಟ್ ಸೀರೆಗಳಂದರೆ ಅಷ್ಟಾಗಿ ಆಗೋದಿಲ್ಲ. ಅದರಲ್ಲಿ ಕೆಲವು ಈ ಫ್ಯಾಕ್ಟ್ರಿ ಸೆಕೆಂಡ್ ಸೇಲ್ ಕೂಡ ಹಾಕಿರ್ತಾರಂತೆ. ನೀವುಗಳಾದರೆ ಸಂತೋಷವಾಗಿ ಉಟ್ಕೊಂಡ್ಬಿಡ್ತೀರಾ, ನಂಗೊಂಥರ ಆಗತ್ತಪ್ಪ. ಅದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಈ ಅಂಗಡಿಯಿಂದನೇ ತಂದೆ. ಅದಕ್ಕೆ ನೋಡಿ ಈ ಸೀರೆ ಹೇಗಿದೆ. ಹ್ಞೂ, ಚೆನ್ನಾಗಿದೆ. ಎಷ್ಟಾಯ್ತು ಅದಕ್ಕೆ? ಯಾವ್ಯಾವ್ದಕ್ಕೆ ಎಷ್ಟೆಷ್ಟೋ ಕೊಟ್ಟನಪ್ಪ. ಸೀರೆಲ್ಲೇ ಸ್ಟಿಕ್ಕರ್ ಇರುತ್ತೆ ನೋಡು, ಇದಕ್ಕೆ 3,500 ರೂಪಾಯಿ. ಅದು ನೋಡು. ನಾಲ್ಕು ಮುಕ್ಕಾಲು ಸಾವಿರ ರೂಪಾಯಿ. ಅದಕ್ಕೆ ಇದು ನೋಡಿ, ಇದು ಹೇಗಿದೆ. ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ಎಷ್ಟಾದರೂ ಪರವಾಗಿಲ್ಲ ಕೊಡಿ ಅಂತ ಕೊಂಡ್ಕೊಂಬಿಟ್ಟೆ. ಕೊಡ್ಬೋದಲ್ವಾ 8,500 ರೂಪಾಯಿ? ಹ್ಞೂ. ನೀವೆಲ್ಲ ಯಾವಾಗಲೂ ಸಿಂಪಲ್ಲು ಸಿಂಪಲ್ಲು ಅಂತೀರ ಅಂತ ಜಾಸ್ತಿ ಗ್ರ್ಯಾಂಡ್ ಸೀರೆಗಳು ತರಲಿಲ್ಲ. ತಂದು ಉಡದೆ ಹೋದರೆ ಏನು ಪ್ರಯೋಜನ ಅಲ್ವಾ? ಗ್ರ್ಯಾಂಡ್ ಸೀರೆಗಳು ತರೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಮುಖ್ಯ. ನೀವೆಲ್ಲ ಅದನ್ನು ಹಾಕೊಂಡು ಸಿಟಿ ಬಸ್ಸಲ್ಲಿ ಓಡಾಡಿದ್ರೆ ಅಷ್ಟೇ 4,000-5,000 ನೀರಿಗೆ ಬಿಟ್ಟಂಗೆ ಆಗ್ಬಿಡುತ್ತೆ. ಒಳ್ಳೆ ಸೀರೆ ಹಾಕೋದಕ್ಕೂ ಒಂದು ಒಕೇಶನ್ ಅಂತ ಬೇಕಲ್ವಾ? ನಾನಾದರೂ ಇವ್ರ ಜೊತೆ ಪಾರ್ಟಿಗಳಿಗೆ, ಇವ್ರ ಕೊಲೀಗ್ಸ್ ಮನೆಗೆ ಅಂತ ಹೋಗ್ತಾ ಇರ್ತೀನಿ. ದೊಡ್ಡ ಸೈಂಟಿಸ್ಟ್ ಹೆಂಡತಿ ದೊಡ್ಡ ಕಾರಲ್ಲಿ ಕೂತ್ಕೊಂಡು ಸಿಂಪಲ್ ಸೀರೆ ಉಟ್ಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ? ಅವರೆಲ್ಲ ಆಡ್ಕೊಳ್ಳಲ್ವಾ? ಅದಕ್ಕೆ ಈ ಥರ ಸೀರೆಗಳೆಲ್ಲ ತೊಗೊಂಡ್ಬಿಟ್ಟೆ. ನೀವಾದರೆ ಮನೆ ಬಿಟ್ಟರೆ ಕೆಲಸ, ಕೆಲಸ ಬಿಟ್ಟರೆ ಮನೆ, ಬೇರೆ ಎಲ್ಲೂ ಹೋಗಲ್ಲ ಅಲ್ವಾ? ನಿಮ್ಗೆ ಒಳ್ಳೆ ಬಟ್ಟೆ ತಂದರೂ ವೇಸ್ಟೇ ಅಲ್ವಾ? ನಮ್ಮ ಯೋಗ್ಯತೆ ಕರೆಕ್ಟಾಗಿರೋ ಸೀರೆನೇ ತಂದಿದ್ಯಾ ಬಿಡು ಮಾಲತಿ. ಥ್ಯಾಂಕ್ಸ್. ವೆಲ್ಕಮ್ ಅತ್ತಿಗೆ. ಯಾಕತ್ತಿಗೆ ಸ್ವಲ್ಪ ಡಲ್ಲಾಗ್ಬಿಟ್ರಾ? ಹಾಗೇನಿಲ್ಲ. ಅಬ್ಬಾ, ಅಂತೂ ಇಂತೂ ಜವಳಿ ಕೆಲಸ ಒಂದು ಮುಗೀತು, ಇನ್ನೂ ಎಷ್ಟು ಕೆಲಸ ಬಾಕಿ ಇದೆ, ಬೇಗ ಬೇಗ ರೆಡಿ ಮಾಡಬೇಕು. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಪೊರೆವುದು ತಾಯಿಯ ಹೃದಯ.